ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ನ ಜೀವನ ರೇಖಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಥೈರಾಯ್ಡ್ ಅಂತ ಅಂದ್ರೇನು, ಯಾವೆಲ್ಲ ಟೈಪ್ಸ್ ಆಫ್ ಥೈರಾಯ್ಡ್ ಇದೆ, ಥೈರಾಯ್ಡ್ ಬರೋದಿಕ್ಕೆ ಕಾರಣಗಳು ಏನಿರಬಹುದು, ಥೈರಾಯ್ಡ್ನ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಇನ್ನು ಯಾವ ಒಂದು ಏಜ್ನಲ್ಲಿ ಈ ಥೈರಾಯ್ಡ್ ಸಮಸ್ಯೆಗಳನ್ನ ನೋಡ್ತೀವಿ, ಮೇಲ್ಸ್ ಆ್ಯಂಡ್ ಫಿಮೇಲ್ಸ್ನ ಕನ್ಸಿಡರ್ ಮಾಡಿದ್ರೆ ಯಾರಲ್ಲಿ ಹೆಚ್ಚಾಗಿ ಈ ಸಮಸ್ಯೆಗಳು ಬರಬಹುದು, ಥೈರಾಯ್ಡ್ಗೆ ಕರೆಕ್ಟಾಗಿ ಚಿಕಿತ್ಸೆಯನ್ನು ಕೊಡಲಿಲ್ಲ ಅಂತಂದರೆ ಥೈರಾಯ್ಡಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ಏನು, ಇನ್ನು ನಮ್ಮ ಹೋಮಿಯೋಪತಿನಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಯಾವ ರೀತಿಯಾಗಿರುವಂಥ ಚಿಕಿತ್ಸೆ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಸ್ವಪ್ನಾಲಿ ಅವರು ನಮ್ಮೊಟ್ಟಿಗಿದ್ದಾರೆ. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಮೊದಲನಾಗಿ ತಿಳಿಸ್ಕೊಡಿ, ಈ ಥೈರಾಯ್ಡ್ ಅಂತ ಅಂದ್ರೇನು, ಥೈರಾಯ್ಡ್ನ ಫಂಕ್ಷನ್ಸ್ ಏನು ಅಂತ? ಸೊ ಥೈರಾಯ್ಡ್ ಅನ್ನೋದು ಒಂದು ಎಂಡೋಕ್ರೈನ್ ಡಿಸೀಸ್ ಅಥವಾ ಒಂದು ಹಾರ್ಮೋನ್ ಡಿಸೀಸ್ ಅಥವಾ ಸೊ ಒಂದು ಮೆಟಾಬಾಲಿಕ್ ಡಿಸೀಸ್ ಅಂತ ನಾವು ಇದನ್ನು ಹೇಳ್ತಾ ಬರ್ತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದರೆ ಈ ಥೈರಾಯ್ಡ್ ಸಮಸ್ಯೆಯನ್ನು ಮಕ್ಕಳಲ್ಲಿ, ಅಡಲ್ಟ್ಸಲ್ಲಿ, ವಯಸ್ಕರಲ್ಲಿ ಅಥವಾ ಫಿಮೇಲ್ಸಲ್ಲಿ ಇರ್ಬೋದು, ಮೇಲ್ಸಲ್ಲಿ ಇರ್ಬೋದು, ಸೊ ಜಾಸ್ತಿಯಾಗಿ ನೋಡುವಂಥ ಒಂದು ಕಾಮನ್ ಡಿಸೀಸ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಈ ಥೈರಾಯ್ಡ್ ಅನ್ನೋದು ಹಾರ್ಮೋನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಬಿಕಾಸ್ ಮೇನ್ ಆಗಿ ಸೊ ಥೈರಾಯ್ಡ್ ಅಂತಂದರೆ ಇವಾಗ ನಮ್ಮ ಬಾಡಿನಲ್ಲಿರುವಂಥ ಒಂದು ಗ್ರಂಥಿ, ಸೊ ಎಲ್ಲಕ್ಕಿಂತ ಒಂದು ದೊಡ್ಡದಾದ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದರೆ ಸೊ ಈ ಥೈರಾಯ್ಡ್ ಗ್ರಂಥಿ ಅಂತ ನಾವು ಹೇಳ್ತಾ ಬರ್ತೀವಿ. ಸೊ ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿ ಆಗುವಂಥ ಅಥವಾ ಥೈರಾಯ್ಡ್ ಗ್ರಂಥಿಯಿಂದ ಸೀಕ್ರಿಷನ್ ಆಗುವಂಥದ್ದು, ಸೊ ರಿಲೀಸ್ ಆಗುವಂಥ ಥೈರಾಯ್ಡ್ ಹಾರ್ಮೋನ್ಸ್ ಅಂತಂದರೆ T3, T4, TSH ಹಾರ್ಮೋನ್ಸ್ ಅಂತ ನಾವು ಹೇಳ್ತಾ ಬರ್ತೀವಿ. ಸೊ ಯಾವಾಗ ಈ T3, T4, TSH ಹಾರ್ಮೋನ್ಸ್ನ ಸೀಕ್ರಿಷನಲ್ಲಿ ಸೊ ಕಂಪ್ಲೀಟಾಗಿ ಕಡಿಮೆ ಆಗಿ ಸೀಕ್ರಿಷನ್ ಆಗುವಂಥದ್ದಿರ್ಬೋದು ಅಥವಾ ಸೊ ತುಂಬ ಜಾಸ್ತಿಯಾಗಿ ಸೀಕ್ರಿಷನ್ ಆಗುವಂಥದ್ದಿರ್ಬೋದು, ಸೊ ಅಂಥ ಒಂದು ಸಂದರ್ಭದಲ್ಲಿ ಸೊ ನಾವು ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಅಂತ ನಾವು ಇದನ್ನು ಹೇಳ್ಬೋದು. ಸೊ ಮೇನ್ ಆಗಿ ಎಷ್ಟೋ ಜನ ಪೇಷಂಟ್ಸ್ಗೆ ಈ ಥೈರಾಯ್ಡ್ ಸಮಸ್ಯೆ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ, ಅಥವಾ ಥೈರಾಯ್ಡ್ ಫಂಕ್ಷನ್ಸ್ ಏನು, ಥೈರಾಯ್ಡ್ ಬಂದರೆ ನಮಗೆ ಏನಕ್ಕೆ ಲೈಫ್ ಲಾಂಗ್ ಸಫರ್ ಆಗಬೇಕಾಗತ್ತೆ, ಅಥವಾ ಥೈರಾಯ್ಡ್ ಬಂದಾದಮೇಲೆ ಸೊ ಒಂದಾದ್ಮೇಲೆ ಒಂದು ಕಂಪ್ಲೇಂಟ್ಸ್ ಆಗಲಿ, ಡಿಸೀಸ್ಗಳಾಗಲಿ ಏನು ಕಾಣಿಸ್ಕೊಳ್ಳುತ್ತಾ ಇರುತ್ತೆ ಅಂದರೆ, ಸೊ ಮೇನ್ ಆಗಿ ಥೈರಾಯ್ಡ್ ಗ್ರಂಥಿಯಿಂದ ಏನು ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ, ಎಸ್ಪೆಷಲಿ T3, T4, TSH ಹಾರ್ಮೋನ್ಸ್ ಏನಿರುತ್ತೆ, ಸೊ ನಮ್ಮ ಬಾಡಿ ಫಂಕ್ಷನ್ಸ್ನ ರೆಗ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಮೇನ್ ಆಗಿ ಮೆಟಾಬಾಲಿಕ್ ಫಂಕ್ಷನ್ಸ್ ಅಂತ ನಾವು ಹೇಳ್ಬೋದು. ಸೊ ಅಂದರೆ ಇವಾಗ ಮೆಟಾಬಾಲಿಕ್ ಅಂತಂದಾಗ ಯಾವುದೇ ಒಂದು ಹಾರ್ಮೋನ್ಸ್ ರೆಗ್ಯುಲೇಷನ್ಸಿಂದ ಏನಾಗ್ತಾ ಹೋಗುತ್ತೆ, ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳ್ಬೋದು, ಅಥವಾ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮೇಂಟೈನ್ ಮಾಡೋದಕ್ಕೆ. ಸೊ ಆ ಒಂದು ಡೆವಲಪ್ಮೆಂಟಿಗೂ ಕೂಡ ಹಾರ್ಮೋನ್ಸ್ನ ಸೀಕ್ರಿಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ಮೇನ್ ಆಗಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ನಾವು ಹೇಳ್ಬೋದು, ಅಂದರೆ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಸೊ ಮಂತ್ಲಿ ಸೈಕಲ್ಸ್ ಕರೆಕ್ಟಾಗಿ ಆಗೋದಕ್ಕೆ ಅಥವಾ ಮದುವೆ ಆದಮೇಲೆ ಕನ್ಸೀವ್ ಆಗೋದಕ್ಕೆ ಸೊ ಟೈಮ್ ಟು ಟೈಮ್ ಓವ್ಯುಲೇಷನ್ ಆಗಬೇಕು ಆದರೂ ಕೂಡ ಸೊ ಈ ಥೈರಾಯ್ಡ್ ಹಾರ್ಮೋನ್ಸ್ ಅನ್ನೋದು ಬಾಡಿಗೆ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು. ಇನ್ನು ಮೇನ್ ಆಗಿ ಕಾರ್ಡಿಯೋವ್ಯಾಸ್ಕುಲರ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಸೊ ನಮ್ಮ ಹಾರ್ಟ್ ರೇಟನ್ನು ನಾರ್ಮಲ್ ಆಗಿಡೋದಕ್ಕೆ, ಹಾರ್ಟ್ ಬೀಟ್ಸನ್ನು ನಾರ್ಮಲ್ ಆಗಿಡೋದಕ್ಕೂ ಕೂಡ ಈ ಥೈರಾಯ್ಡ್ ಹಾರ್ಮೋನ್ಸ್ ನಮಗೆ ಬೇಕಾಗ್ತಾ ಹೋಗುತ್ತೆ. ಸೊ ಹೀಗಾಗಿ ಪ್ರತಿಯೊಂದು ಆರ್ಗನ್ಸ್ ಅಥವಾ ಸೊ ಪ್ರತಿಯೊಂದು ನಮ್ಮ ಬಾಡಿನಲ್ಲಿ ಆಗ್ತಾ ಇರುವಂಥ ಫಂಕ್ಷನ್ಸ್ ಏನಿದೆ, ಸೊ ನ್ಯಾಚುರಲಾಗಿ ಆಗ್ತಾ ಇರಬೇಕು ಅಂತಂದರೆ ಈ ಥೈರಾಯ್ಡ್ ಹಾರ್ಮೋನ್ಸ್ ಏನಿದೆ, ಸೊ ಫಿಸಿಕಲಿ ಅಷ್ಟೇ ಅಲ್ಲ ಸೊ ಮೆಂಟಲಿ ಸ್ಟೇಬಲ್ ಆಗಿರಬೇಕಾದ್ರೂ ಕೂಡ ನಮಗೆ ಈ ಹಾರ್ಮೋನ್ಸ್ನ ಅವಶ್ಯಕತೆ ತುಂಬ ಇರುತ್ತೆ. ಸೊ ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗೋದಕ್ಕೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ಇರ್ಬೋದು, ಸೊ ಮಕ್ಕಳಾಗೋದಕ್ಕೆ ಅಂತ ಇರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ಗೆ ಅಂತ ಇರ್ಬೋದು, ಸ್ಕಿನ್ ಕಂಪ್ಲೇಂಟ್ಸ್ಗೆ ಅಂತ ಇರ್ಬೋದು, ಸೊ ಪ್ರತಿಯೊಂದಕ್ಕೂ ಇಂಪಾರ್ಟೆಂಟ್ ಆಗಿರುವಂಥ ಈ ಹಾರ್ಮೋನ್ಸ್ನಲ್ಲಿ ಸೊ ಯಾವಾಗ ಈ ಹಾರ್ಮೋನ್ಸ್ನ ಸಮತೋಲನೆ ಕಡಿಮೆ ಆಗ್ತಾ ಹೋಗುತ್ತೋ ಅಥವಾ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತ ನಾವು ಏನು ಹೇಳ್ತೀವಿ, ಸೊ ಕಂಪ್ಲೀಟ್ಲಿ ನಮ್ಮ ಬಾಡಿಗೆ ಎಷ್ಟು ಬೇಕಾಗುತ್ತೆ, ಸೊ ಅದರ ಸೀಕ್ರಿಷನ್ ಕಡಿಮೆ ಆದರೂ ಕೂಡ ತೊಂದರೆ ಆಗ್ತಾ ಹೋಗುತ್ತೆ ಅಥವಾ ಅತಿಯಾಗಿ ಉತ್ಪತ್ತಿ ಆದರೂ ಕೂಡ ತೊಂದರೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಥೈರಾಯ್ಡ್ ಅಂತ ಅಂದ್ರೇನು, ಥೈರಾಯ್ಡ್ನ ಫಂಕ್ಷನ್ಸ್ ಏನು, ಥೈರಾಯ್ಡ್ ಯಾವ ರೀತಿ ಕೆಲಸ ಮಾಡುತ್ತೆ ಗ್ರಂಥಿಗಳು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಥೈರಾಯ್ಡ್ನಲ್ಲಿ ಟೈಪ್ಸ್ ಅಂತ ಏನಾದರೂ ನೋಡ್ತೀರಾ ಡಾಕ್ಟರ್? ಸೊ ಥೈರಾಯ್ಡಲ್ಲಿ ಕಾಮನ್ ಆಗಿ ನೋಡುವಂಥ ಟೈಪ್ಸ್ಗಳಂದರೆ ಸೊ ಹೈಪೋಥೈರಾಯ್ಡಿಸಮ್ ಅಂತ ನಾವು ಹೇಳ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಇನ್ನು ಲೆಸ್ ಕಾಮನ್ ಆಗಿ ನೋಡುವಂಥದ್ದು ಅಂತಂದರೆ ಸೊ ಥೈರಾಯ್ಡೈಟಿಸ್ ಅಂತ ಹೇಳ್ಬೋದು ಅಥವಾ ಗಾಯ್ಟರ್ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ನು ಥೈರಾಯ್ಡೈಟಿಸ್ ಅಂತಂದರೆ ಸೊ ಇನ್ಫ್ಲಾಮೇಷನ್ ಆಫ್ ದಿ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಕತ್ತಿನ ಮುಂಭಾಗದಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತಾ ಇರುತ್ತೆ, ಸೊ ಸ್ವಲ್ಪ ನೋವು ಕಾಣಿಸ್ಕೊಳ್ತಾ ಇರುತ್ತೆ, ಇರಿಟೇಷನ್ ಇರುತ್ತೆ, ಸೊ ಅದರಲ್ಲೂ ಕೂಡ ತುಂಬ ಸುಸ್ತಾಗುವಂಥದ್ದು, ವೀಕ್ನೆಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಕತ್ತಿನ ಮುಂಭಾಗದಲ್ಲಿ ಊತ ಅಥವಾ ಇನ್ಫ್ಲಾಮೇಷನ್ ಕಾಣಿಸ್ಕೊಳ್ಳುವಂಥ ಒಂದು ಕಂಡೀಷನ್ಗೆ
ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ. ಇನ್ನು ಎಷ್ಟೋ ಜನರಿಗೆ ಕತ್ತಿನ ಮುಂಭಾಗದಲ್ಲಿ ತುಂಬಾ ಜಾಸ್ತಿನ ಉತ್ಕೊಂಡಿರೋದು ಅಥವಾ ಒಳಗಡೆ ಗಡ್ಡೆ ಆಗಿರೋದು, ಅದರಿಂದ ಮೇಲೇನೆ ಅವರಿಗೆ ದಿನೇ ದಿನ ಅದು ಗ್ರೋತ್ ಆಗ್ತಾ ಹೋಗುತ್ತೆ ಅಂತ ಒಂದು ಕಂಡೀಷನ್ಗೆ ನಾವು ಅದಕ್ಕೆ ಗೋಯ್ಟರ್ ಅಂತ ಕರಿತಾ ಬರ್ತೀವಿ. ಸೊ ಥೈರಾಯ್ಡ್ ಅಲ್ಲಿ ನಾವು ಲಕ್ಷಣಗಳನ್ನ ನೋಡೋದಾದಾಗ ಹೈಪೋಥೈರಾಯ್ಡಿಸಮ್ ಮತ್ತೆ ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂತ ನಾವೇನು ನೋಡ್ತಾ ಬರ್ತೀವಿ. ಸೊ ಕ್ರಮೇಣ ತೂಕ ಜಾಸ್ತಿ ಆಗುವಂಥದ್ದು ಅಥವಾ ಸೊ ಪೀರಿಯಡ್ಸ್ ಅಲ್ಲಿ ಇರ್ರೆಗ್ಯುಲರ್ ಆಗುವಂಥದ್ದು ಅಥವಾ ಇವಾಗ ಟೆನ್ಷನ್ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು ಇರ್ಬೋದು, ಎಂಗ್ಸೈಟಿ ಲೆವೆಲ್ ಜಾಸ್ತಿ ಆಗಿರುವಂಥದ್ದು ಇರ್ಬೋದು, ಸೊ ಸಡನ್ ಆಗಿ ವೇಟ್ ಲಾಸ್ ಆಗುವಂಥದ್ದು ಏನಿರುತ್ತೆ ಅದನ್ನು ನಾವು ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ನೋಡ್ತಾ ಬರ್ತೀವಿ. ಬಟ್ ಹೈಪೋಥೈರಾಯ್ಡಿಸಮ್ ಅಲ್ಲಿ ಏನಿರುತ್ತೆ, ಸೊ ವೇಟ್ ಗೇನ್ ಆಗ್ತಾ ಹೋಗುತ್ತೆ. ಬಟ್ ಅದನ್ನೇ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ವೇಟ್ ಕ್ರಮೇಣ ಲಾಸ್ ಆಗ್ತಾ ಇರುತ್ತೆ. ಸೊ ಬಟ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಸೊ ಪಲ್ಸ್ ರೇಟ್ ಇರ್ಬೋದು ಅಥವಾ ಹಾರ್ಟ್ ರೇಟ್ ಇರ್ಬೋದು ಕ್ರಮೇಣ ಜಾಸ್ತಿ ಆಗುವಂಥದ್ದು ಅಥವಾ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದನ್ನೇ ಹೈಪೋಥೈರಾಯ್ಡಿಸಮ್ ಅಲ್ಲಿ ಕಂಪೇರ್ ಮಾಡಿ ನೋಡೋದಾದ್ರೆ ಪಲ್ಸ್ ರೇಟ್ ಮತ್ತೆ ಹಾರ್ಟ್ ರೇಟ್ ಏನಿರುತ್ತೆ ಸ್ಲೋ ಇರುತ್ತೆ. ಸೊ ಇನ್ನು ಹೈಪರ್ ಥೈರಾಯ್ಡಿಸಮ್ ಇರ್ಬೋದು ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಸೊ ಕಾಮನ್ ಆಗಿ ನೋಡುವಂತ ಲಕ್ಷಣಗಳು ಅಂತಂತಂದ್ರೆ ಸೊ ಪೀರಿಯಡ್ಸ್ ಅಲ್ಲಿ ಇರ್ರೆಗ್ಯುಲರ್ ಆಗುವಂಥದ್ದು, ಅತಿಯಾಗಿ ಸುಸ್ತಾಗುವಂಥದ್ದು ಅಥವಾ ವೀಕ್ನೆಸ್ ಅಂತ ಹೇಳ್ತೀವಿ, ಟೈರ್ಡ್ನೆಸ್ ಅಂತ ಹೇಳ್ತೀವಿ, ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಸೊ ಬೇಗ ಸುಸ್ತಾಗ್ತಾ ಹೋಗುತ್ತೆ. ಸೊ ಬಾಡಿನಲ್ಲಿ ಟೆಂಪರೇಚರ್ ಕೂಡ ತುಂಬ ಹೈ ಆಗುವಂಥದ್ದು ಇರ್ಬೋದು ಅಥವಾ ಕೋಲ್ಡ್ ಇಂಟಾಲರೆನ್ಸ್ ಇರ್ಬೋದು, ಸೊ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಇರ್ಬೋದು, ಸಡನ್ ಆಗಿ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗುತ್ತೆ, ಬಾಡಿ ಪೇನ್ಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಪೇಷಂಟ್ ಮೆಂಟಲಿ ಕೂಡ ದಿನೇ ದಿನೇ ವೀಕ್ ಆಗ್ತಾ ಬರ್ತಾರೆ. ಸೊ ಎಕ್ಸಾಂಪಲ್, ಇವಾಗ ಸಡನ್ ಆಗಿ ಪೇಷಂಟ್ಗೆ ಮೂಡ್ ಸ್ವಿಂಗ್ ಆಗುವಂಥದ್ದು, ಸೊ ಇಷ್ಟು ದಿವಸ ಪೇಷಂಟ್ ತುಂಬ ಆಕ್ಟಿವ್ ಆಗಿರ್ತಾರೆ, ಸೊ ಎಲ್ಲ ಕೆಲಸಗಳು ಕೂಡ ತುಂಬ ಆಕ್ಟಿವ್ ಆಗಿ ಮಾಡುವಂಥದ್ದು, ಸೊ ಆವಾಗ ಯಾವಾಗ ಥೈರಾಯ್ಡ್ ಅನ್ನೋದು ತೊಂದರೆ ಕಾಣಿಸ್ಕೊಳ್ಳುತ್ತೋ ಸೊ ಡೈಲಿ ನ್ಯಾಚುರಲ್ ಆಗಿ ಆಗ್ತಿರುವಂಥ ಫಂಕ್ಷನ್ಸ್ನಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಅದನ್ನೇ ವೀಕ್ನೆಸ್ ಇರ್ಬೋದು, ಟೈರ್ಡ್ನೆಸ್ ಇರ್ಬೋದು, ಬಾಡಿ ಪೇನ್ಸ್ ಇರ್ಬೋದು ಅಥವಾ ಹೆಡ್ಏಕ್ ಇರ್ಬೋದು, ಸೊ ಮೂಡ್ ಸ್ವಿಂಗ್ ಅಂತ ಹೇಳ್ತೀವಿ, ಇರಿಟಯಬಿಲಿಟಿ ಅಂತ ಹೇಳ್ತೀವಿ, ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಗ ಗಾಬರಿ ಆಗುವಂಥದ್ದು ಅಥವಾ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ನೆಗೆಟಿವ್ ಆಲೋಚನೆ ಜಾಸ್ತಿ ಆಗುವಂಥದ್ದು, ಸೊ ಮುಖದ ಮೇಲೆ ಅನ್ವಾಂಟೆಡ್ ಹೇರ್ ಗ್ರೋತ್ಸ್ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಪಿಂಪಲ್ಸ್ ಆಗುವಂಥದ್ದು ಇರ್ಬೋದು, ಸ್ಕಿನ್ ರಿಲೇಟೆಡ್ ಡಿಸ್ಕಲರೇಷನ್ ಅಂತಲೂ ಕೂಡ ಹೇಳ್ಬೋದು, ಪಿಗ್ಮೆಂಟೇಷನ್ ಅಂತ ಹೇಳ್ತಾ ಬರ್ತೀವಿ. ಆ್ಯಂಡ್ ಎಲ್ಲಕ್ಕಿನ ಮೇನ್ ಆಗಿ ನಾವು ನೋಡುವಂಥ ಒಂದು ಕಾಮನ್ ಸಿಂಪ್ಟಮ್ ಅಂತಂದರೆ ಸಿವಿಯರ್ ಹೇರ್ ಫಾಲ್ ಕೂಡ ಇರುತ್ತೆ. ಸೊ ಇದನ್ನು ಯೂಶ್ವಲಿ ನಾವು ಹೈಪರ್ ಥೈರಾಯ್ಡಿಸಮಲ್ಲೂ ಕೂಡ ನೋಡ್ತಾ ಬರ್ತೀವಿ ಮತ್ತು ಹೈಪೋಥೈರಾಯ್ಡಿಸಮ್ ಪೇಷಂಟ್ಸಲ್ಲೂ ಕೂಡ ನೋಡ್ತಾ ಬರ್ತೀವಿ. ಸೊ ಯಾವಾಗ ಪೇಷಂಟ್ಸ್ ಈ ಥರ ಲಕ್ಷಣಗಳನ್ನು ಹೇಳ್ತಾರೆ, ಸೊ ಡೈರೆಕ್ಟಾಗಿ ನಾವು ಥೈರಾಯ್ಡ್ ಇದೆ ಅಂತ ಹೇಳೋದಕ್ಕಾಗಲ್ಲ, ಬಟ್ ಮೋರ್ ದೆನ್ 70-80% ಥೈರಾಯ್ಡ್ ಇರುವಂಥ ಪೇಷಂಟ್ಸಲ್ಲಿ ಇವಾಗ ನಾನು ಏನು ಹೇಳಿದ್ದೀನಿ ಆಲ್ಮೋಸ್ಟ್ ಫಿಸಿಕಲ್ ಸಿಂಪ್ಟಮ್ಸ್ ಮತ್ತೆ ಮೆಂಟಲ್ ಸಿಂಪ್ಟಮ್ಸ್ ಆಲ್ಮೋಸ್ಟ್ ಪೇಷಂಟ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಥೈರಾಯ್ಡ್ ಬರೋದಕ್ಕೆ ಕಾರಣಗಳು ಏನಿರ್ಬೋದು, ಪ್ರಮುಖವಾಗಿರುವಂತಹ ಕಾರಣ ಡಾಕ್ಟರ್? ಸೊ ಒಂದು ಅಯೋಡಿನ್ ಡೆಫಿಸಿಯನ್ಸಿ ಅಂತ ಹೇಳ್ಬೋದು, ಸೊ ಎರಡನೇದಾಗಿ ಟೆನ್ಷನ್ ಸ್ಟ್ರೆಸ್ ಅಂತ ಹೇಳ್ಬೋದು, ಸೊ ಮೂರನೇದಾಗಿ ಸೆಡೆಂಟ್ರಿ ಲೈಫ್ ಅಂತ ಹೇಳ್ಬೋದು, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಹೇಳ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು. ಸೊ ಇಂಥ ಒಂದು ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಈ ಥೈರಾಯ್ಡ್ ಸಮಸ್ಯೆಗಳನ್ನು ನಾವು ಜಾಸ್ತಿ ನೋಡ್ತಾ ಬರ್ತೀವಿ. ಎಷ್ಟೋ ಜನ ಹೇಳ್ತಾರೆ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗೂ ಇಲ್ಲ, ಆದರೂ ಕೂಡ ನಮಗೆ ಥೈರಾಯ್ಡ್ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಸೊ ಹೀಗಾಗಿ ಥೈರಾಯ್ಡ್ ಫ್ಯಾಮಿಲಿನಲ್ಲಿ ಇದ್ದರೆ ಮಾತ್ರ ಬರುತ್ತೆ ಅಂತಲ್ಲ, ಸೊ ಖಂಡಿತ ಟೆನ್ಷನ್ ಸ್ಟ್ರೆಸ್ಸಿಂದ ಮತ್ತು ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸಿಂದನೂ ಕೂಡ ಈ ಥೈರಾಯ್ಡ್ ಸಮಸ್ಯೆ ನಾವು ಕಾಣ್ಕೊಳ್ಬೋದು. ಖಂಡಿತವಾಗ್ಲೂ ಡಾಕ್ಟರ್, ಇನ್ನು ಈ ಒಂದು ಥೈರಾಯ್ಡ್ನಲ್ಲಿ ಅನ್ವಾಂಟೆಡ್ ಹೇರ್ಸ್ ಅಥವಾ ಇರ್ರೆಗ್ಯುಲರ್ ಮೆನ್ಸಸ್ ಆಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ, ಥೈರಾಯ್ಡ್ಗೆ ಕರೆಕ್ಟಾಗಿ ಟ್ರೀಟ್ ಮಾಡಲಿಲ್ಲ ಅಂತಂದ್ರೆ ಯಾವ ಕಾಂಪ್ಲಿಕೇಶನ್ಸ್ಗೆ ಪೇಷಂಟ್ಸ್ ಒಳಗಾಗ್ತಾರೆ ಅಂತ ಹೇಳ್ತೀರಾ? ಥೈರಾಯ್ಡ್ ಲಕ್ಷಣಗಳು ನಿಮಗೆ ಕಾಣಿಸ್ಕೊಳ್ತಾ ಇದೆ ಅಂದರೆ ಮೇನ್ ಆಗಿ ಇವಾಗ ಪೀರಿಯಡ್ಸಲ್ಲಿ ತೊಂದರೆಗಳಾಗ್ತಾ ಇದೆ, ಸೊ ಒಂದು ವರ್ಷದಿಂದನೂ ಕೂಡ ಪೀರಿಯಡ್ಸಲ್ಲಿ ಇರ್ರೆಗ್ಯುಲರಿಟೀಸ್ ಆಗ್ತಾ ಇದೆ ಅಥವಾ ಸಡನ್ ಆಗಿ ನಿಮ್ಮ ತೂಕ ಜಾಸ್ತಿ ಆಗ್ತಾ ಇದೆ, ಇರಿಟಯಬಿಲಿಟಿ ಜಾಸ್ತಿ ಆಗ್ತಾ ಇದೆ, ಮೂಡ್ ಸ್ವಿಂಗ್ ಜಾಸ್ತಿ ಆಗ್ತಾ ಇದೆ ಅಥವಾ ಕತ್ ಭಾಗದಲ್ಲಿ ಸೊ ಒಂದು ಗಂಟು ಗತನ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಬಟ್ ಎಷ್ಟೋ ಜನ ಗಂಟು ಚಿಕ್ಕದಿದೆ ಸೊ ಏನು ತೊಂದರೆ ಆಗೋದಿಲ್ಲ, ಅದು ನನಗೆ ಪೇನ್ ಕೊಡ್ತಾ ಇಲ್ಲ ಅಂತ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ, ಅಥವಾ ಕತ್ತಿನ ಭಾಗದಲ್ಲಿ ಸೊ ತುಂಬ ಸ್ವೆಲ್ಲಿಂಗ್ ಇದ್ದರೂ ಕೂಡ ಅದು ಏನೋ ಶೀತದಿಂದ ಆಗಿದೆ ಅಂತಲೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಖಂಡಿತ ಆ ಥರ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಸೊ ಮುಂದೆ ಅದು ಗೋಯ್ಟರ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಆ ಗೋಯ್ಟರ್ ಇದ್ದಾಗಲೂ ಕೂಡ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಸೊ ಥೈರಾಯ್ಡ್ ಕ್ಯಾನ್ಸರ್ ಕೂಡ ನಾವು ಎಷ್ಟೋ ಜನ ಪೇಷಂಟ್ಸಲ್ಲಿ ನೋಡ್ತೀವಿ. ಬಟ್ ತುಂಬ ಲೆಸ್ ಕಾಮನ್ ಆಗಿ ನೋಡುವಂಥದ್ದು ಅದು ನೆಗ್ಲಿಜೆನ್ಸಿ ಕಂಪ್ಲೀಟ್ ಆಗಿ ಆದಾಗ ಅಥವಾ ಪ್ರಾಪರ್ ವೇನಲ್ಲಿ ನಿಮಗೆ ತೊಂದರೆಗಳಿದ್ದಾಗ ತುಂಬ ಸಿವಿಯರ್ ಆಗಿ ಪ್ರಾಬ್ಲಮ್ಸ್ ಕಾಣಿಸ್ಕೊಂಡಾಗ ನೀವು ಯಾವಾಗ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟನ್ನು ಫಾಲೋಅಪ್ ಮಾಡೋದಿಲ್ವೋ ದೆನ್ ಇಟ್ ವಿಲ್ ಕನ್ವರ್ಟೆಡ್ ಟು ಥೈರಾಯ್ಡ್ ಕ್ಯಾನ್ಸರ್ ಅಂತಲೂ ಕೂಡ ಹೇಳ್ಬೋದು. ಇನ್ನು ನೀವಾಗಲೇ ಹೇಳ್ತಾ ಇದ್ರಿ ಯಾವ ಏಜ್ನಲ್ಲಿ ಬೇಕಾದರೂ ನೋಡಬಹುದು ಅಂತ, ಇದು ಹಾರ್ಮೋನ್ಗಳ ಬದಲಾವಣೆಯಿಂದ ಆಗುವಂಥ ಸಮಸ್ಯೆ ಇರೋದ್ರಿಂದ ಬರೀ ಹೆಣ್ಮಕ್ಳಲ್ಲಿ ಮಾತ್ರ ನೋಡ್ತೀರಾ ಅಥವಾ ಪುರುಷರಲ್ಲೂ ಕೂಡ ಥೈರಾಯ್ಡ್ನ ನೋಡ್ತಾ ಇದ್ದೀರಾ ಇತ್ತೀಚಿನ ದಿನಗಳಲ್ಲಿ?
ಸೊ ಯೂಶಲಿ ಏನಾಗ್ತಾ ಹೋಗುತ್ತೆ, ಹಾರ್ಮೋನ್ಸ್ ಅನ್ನೋದು ಪ್ರತಿಯೊಂದು ಮನುಷ್ಯನಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಕಾಸ್ ಹಾರ್ಮೋನ್ಸ್ ಇಲ್ಲ ಅಂತಂತಂದರೆ ನಮ್ಮ ಬಾಡಿನಲ್ಲಿ ಫಂಕ್ಷನ್ಸ್ ಆಗೋದು ತುಂಬ ಕಷ್ಟ ಅಂತ ಹೇಳ್ಬೋದು. ಬಿಕಾಸ್ ಲಿವರ್ ಇರ್ಬೋದು, ಹಾರ್ಟ್ ಇರ್ಬೋದು, ಸೊ ಯೂಟ್ರಸ್ ಇರ್ಬೋದು, ಕಿಡ್ನೀಸ್ ಇರ್ಬೋದು, ಪ್ರತಿಯೊಂದು ಕೂಡ ಅಂಗಗಳು ಅಥವಾ ಸೊ ನಿಮ್ಮ ಬಾಡಿನಲ್ಲಿರುವ ಈ ಆರ್ಗನ್ಸ್ ಏನಿರುತ್ತೆ, ಸೊ ಅದರ ಫಂಕ್ಷನ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇರಬೇಕು. ಯಾವುದೇ ಒಂದು ಫಂಕ್ಷನ್ಸ್ನಲ್ಲಿ ಡಿಲೇ ಆಗಬಾರ್ದು ಅಥವಾ ಹೆಲ್ತ್ ಫಂಕ್ಷನ್ಸ್ನಲ್ಲಿ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂದರೆ ನಮಗೆ ಹಾರ್ಮೋನ್ಸ್ನ ಅವಶ್ಯಕತೆ ತುಂಬ ಇರುತ್ತೆ. ಸೊ ಅದು ಫಿಮೇಲ್ಸ್ ಇರ್ಬೋದು ಅಥವಾ ಮೇಲ್ಸ್ ಇರ್ಬೋದು. ಈವನ್ ಹೇಗೆ ಫಿಮೇಲ್ಸಲ್ಲಿ ಹಾರ್ಮೋನ್ಸ್ನ ಕೊರತೆ ಉಂಟಾದಾಗ ಸೊ ಪೀರಿಯಡ್ಸಲ್ಲಿ ತೊಂದರೆ ಆಗೋದು ಅಥವಾ ಈ ಓವ್ಯುಲೇಷನ್ಗೆ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು ಅದಾದ ನಂತರ ಸೊ ಅವರಿಗೆ ಮಕ್ಕಳಾಗೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಅದೇ ಥರ ಗಂಡು ಮಕ್ಕಳರಲ್ಲೂ ಕೂಡ ಯಾವಾಗ ಈ ಹಾರ್ಮೋನ್ಸ್ನ ಕೊರತೆ ಉಂಟಾಗ್ತಾ ಹೋಗುತ್ತೋ ಸೊ ಮುಖದ ಮೇಲೆ ಏನು ಯಾವ ಟೈಮಲ್ಲಿ ಅಂದರೆ ಎಸ್ಪೆಷಲಿ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಏನು ಹೇಳ್ತೀವಿ ಸೊ ಅದರ ಡಿಲೇ ಆಗ್ತಾ ಹೋಗುತ್ತೆ ಅವರಿಗೆ. ಅದರ ಜೊತೆಗೆ ತುಂಬ ವೇಟ್ ಗೇನ್ ಆಗುವಂಥದ್ದು, ಈವನ್ ಥೈರಾಯ್ಡ್ ಇರುವಂಥ ಮೇಲ್ಸಲ್ಲೂ ಕೂಡ ಇನ್ಫರ್ಟಿಲಿಟಿ ಪ್ರಾಬ್ಲಮನ್ನು ನಾವು ನೋಡ್ತಾ ಬರ್ಬೋದು. ಓಕೆ, ಥೈರಾಯ್ಡ್ನಿಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಇನ್ನು ನಿಮ್ಮ ಒಂದು ಪ್ರಾಕ್ಟೀಸ್ನಲ್ಲಿ ಯಾವ ರೀತಿಯಾಗಿರುವಂಥ ಕೇಸಸ್ನ ನೋಡ್ತಾ ಇದ್ದೀರಾ ಥೈರಾಯ್ಡ್ ಪೇಷಂಟ್ಸ್ನ? ಸೊ ನೋಡಿ, ಥೈರಾಯ್ಡ್ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದೆ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದರೆ ಸೊ ಚಿಕ್ಕ ಮಕ್ಕಳರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ, ಅಡಲ್ಟ್ಸಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಎಷ್ಟೋ ಜನರಿಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂದರೆ ಕೆಲವೊಬ್ಬರಿಗೆ ತುಂಬ ಟೆನ್ಷನ್ ಸ್ಟ್ರೆಸ್ ಇರುತ್ತೆ, ವರ್ಕ್ ಪ್ರೆಷರ್ ತುಂಬ ಇರುತ್ತೆ ಅಥವಾ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಥವಾ ಲ್ಯಾಕ್ ಆಫ್ ಸ್ಲೀಪ್ ಅಂತ ಹೇಳ್ಬೋದು. ಸೊ ಅದರಿಂದ ಏನಾಗ್ತಾ ಹೋಗುತ್ತೆ, ಹಾರ್ಮೋನ್ಸ್ನ ಇಂಬ್ಯಾಲೆನ್ಸಿಂದ ಥೈರಾಯ್ಡ್ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಎಷ್ಟೋ ಜನ ಪೇಷಂಟ್ಸ್ ಬರ್ತಾ ಇದ್ದಾರೆ, ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ, ಬಟ್ ಪ್ರತಿಯೊಂದು ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಒಂದು ಕೇಳುವಂಥ ಕಾಮನ್ ಕ್ವೆಶನ್ ಏನು ಅಂತಂದರೆ ಥೈರಾಯ್ಡ್ ಕಂಪ್ಲೀಟಾಗಿ ವಾಸಿ ಆಗುತ್ತಾ ಅಥವಾ ನಾವು ಇಲ್ಲೂ ಕೂಡ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೊಬೇಕಾಗತ್ತಾ. ಸೊ ಖಂಡಿತ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೊಳ್ಳುವಂಥದ್ದು ಹೋಮಿಯೋಪತಿನಲ್ಲಿ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಇವಾಗ ಹೊರಗಡೆ ನೀವೇನು ಸಪ್ಲಿಮೆಂಟರಿ ಟ್ಯಾಬ್ಲೆಟ್ ತೊಗೊತಾ ಇರ್ತೀರಾ ಅದು ಓನ್ಲಿ ರಿಪೋರ್ಟ್ಸ್ನ ಸೇಕ್ ಮಾತ್ರ ನಿಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಬಟ್ ನಮ್ಮ ಹೋಮಿಯೋಪತಿನಲ್ಲಿ ನೀವು ಟ್ರೀಟ್ಮೆಂಟನ್ನು ಫಾಲೋಅಪ್ ಮಾಡ್ತಾ ಹೋದರೆ ಸೊ ರಿಪೋರ್ಟ್ಸ್ ನಾರ್ಮಲ್ ಇದ್ದರೆ ಪೇಷಂಟ್ಸ್ ಬೆಟರ್ ಇದ್ದಾರೆ ಅಂತಲ್ಲ, ರಿಪೋರ್ಟ್ಸ್ನ ಜೊತೆಗೆ ಪ್ರತಿ ಸಲ ಬಂದಾಗ ನೀವು ಏನು ತೊಂದರೆಗಳನ್ನು ಹೇಳ್ತಾ ಬರ್ತೀರಾ ಅಥವಾ ಥೈರಾಯ್ಡ್ ಬಂದಾದ್ಮೇಲೆ ಯಾವ ಪ್ರಾಬ್ಲಮ್ಸಿಂದ ನೀವು ಫೇಸ್ ಮಾಡ್ತಾ ಇರ್ತೀರಾ, ಪ್ರತಿ ಒಂದರಲ್ಲೂ ಕೂಡ ಚೇಂಜಸ್ಸನ್ನು ಕಾಣಿಸ್ಕೊಂಡಾಗ ಅವಾಗ ನಾವು ಕೊಡ್ತಾ ಇರೋ ಟ್ರೀಟ್ಮೆಂಟ್ ಕಂಪ್ಲೀಟ್ ಇದೆ ಅಂತ ಅರ್ಥ. ಸಿ, ಇವಾಗ ಎಷ್ಟೋ ಜನ ಪೇಷಂಟ್ಸ್ ಆಲ್ರೆಡಿ ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ, ಸ್ಟಾರ್ಟಿಂಗ್ ನನ್ನ ಹತ್ರ ಬಂದಾಗ ಹೇಳ್ತಾರೆ ಸೊ 150 ನಾನು ರೆಗ್ಯುಲರ್ ಆಗಿ ತೊಗೊಬೇಕಾ? ಸಿ, ಇವಾಗ ಎಷ್ಟೋ ಪೇಷಂಟ್ಸ್ ನಮ್ಮ ಹತ್ರ ಬಂದಿರೋರು 150 ಆಲ್ರೆಡಿ ಇವಾಗ ಅವರು 75 MCG ತೊಗೊತಾ ಇದ್ದಾರೆ. ಸೊ 150 75 MCG ಬಂದಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಅವ್ರ ಬಾಡಿನಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ತಾ ಇದೆ. ನ್ಯಾಚುರಲ್ ಆಗಿ ಗ್ಲ್ಯಾಂಡಿಂದ T3, T4, TSH ಏನಿದೆ ಹಾರ್ಮೋನ್ ಸೀಕ್ರೇಷನ್ ಆಗ್ತಾ ಇದೆ. ಸೊ ಹೀಗಾಗಿ ಇನ್ನೂ ಫ್ಯೂ ಮಂತ್ಸ್ ಅವ್ರು ಕಂಟಿನ್ಯೂ ಮಾಡ್ಕೊಳ್ತಾ ಹೋದರೆ ಆ 75 MCG ಕೂಡ ನಾನು ಆ ಪೇಷಂಟಿಗೆ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಬೋದು. ಓನ್ಲಿ ಹೋಮಿಯೋಪತಿ ಮೆಡಿಕೇಷನ್ಸ್ ಮುಖಾಂತರನೆ ಥೈರಾಯ್ಡ್ ಕಾಯಿಲೆ ಅಥವಾ ಥೈರಾಯ್ಡಿಂದ ಬರುವಂಥ ಕಾಂಪ್ಲಿಕೇಶನ್ಸ್ಗಳನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದಕ್ಕೂ ಕೂಡ ನಾನು ಹೆಲ್ಪ್ ಮಾಡ್ಬೋದು. ಓಕೆ, ಇನ್ನು ಸಾಕಷ್ಟು ಜನಕ್ಕೆ ಒಂದು ಪ್ರೆಗ್ನೆನ್ಸಿನಲ್ಲಿ ಕೂಡ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಅಂತ ಹೇಳ್ಬೋದು. ಸೊ ಅದು ಹಾಗೆ ಕಂಟಿನ್ಯೂ ಆಗುತ್ತಾ, ಮಗುಗೆ ಬರುವಂಥ ಚಾನ್ಸಸ್ ಇರುತ್ತಾ, ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ ಡಾಕ್ಟರ್. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿನಲ್ಲಿ ಖಂಡಿತ ಎಷ್ಟೋ ಜನ ಹೆಣ್ಮಕ್ಳಿಗೆ ಹಾರ್ಮೋನ್ ರಿಲೇಟೆಡ್ ಡಿಸೀಸ್ಗಳು ತುಂಬ ಬರ್ತಾ ಇರುತ್ತೆ, ಎಸ್ಪೆಷಲಿ ಸೊ BP ರೈಸ್ ಆಗುವಂಥದ್ದು ಇರ್ಬೋದು ಅಥವಾ BP ಲೋ ಆಗುವಂಥದ್ದು ಇರ್ಬೋದು ಅಥವಾ ಇನ್ಸುಲಿನ್ ಕಂಪ್ಲೀಟಾಗಿ ಕಡಿಮೆ ಆಗುವಂಥದ್ದು ಇರ್ಬೋದು. ಸೊ ಅಂಥ ಟೈಮಲ್ಲಿ ಡೈರೆಕ್ಟಾಗಿ ಇನ್ಸುಲಿನ್ ಇಂಜೆಕ್ಷನ್ಸ್ ತೊಗೊಳ್ಳುವಂಥ ಅವಶ್ಯಕತೆ ಕೂಡ ಬಂದಿರುತ್ತೆ. ಸೊ ಡಯಾಬಿಟೀಸ್ ಕಾಣಿಸ್ಕೊಳ್ಳುವಂಥದ್ದು, ಸೊ ಥೈರಾಯ್ಡ್ ಕಾಣಿಸ್ಕೊಳ್ಳುವಂಥದ್ದು. ಬಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿನಲ್ಲಿ ಬಂದಿರುವಂಥ ಕಾಯಿಲೆ ಎಸ್ಪೆಷಲಿ ಮೆಟಾಬಾಲಿಕ್ ಮತ್ತು ಹಾರ್ಮೋನ್ ಡಿಸೀಸ್ ಏನಿರುತ್ತೆ ಸೊ ಲೈಫ್ ಲಾಂಗ್ ಸಫರ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ದಟ್ ಟೈಮ್ ಡ್ಯೂರಿಂಗ್ ಪ್ರೆಗ್ನೆನ್ಸಿನಲ್ಲಿ ಬಂದಾಗ ಯಾವುದೇ ಒಂದು ಪ್ರಿಕಾಷನರಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ಇದ್ದರೆ ಹುಟ್ಟೋ ಮಕ್ಕಳಲ್ಲಿ ಅಬ್ನಾರ್ಮಾಲಿಟೀಸ್ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಅಥವಾ ಫ್ಯೂಚರಲ್ಲೂ ಕೂಡ ಮಕ್ಕಳಿಗೂ ಕೂಡ ಬೇಗ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಇನ್ನು ಟ್ರೀಟ್ಮೆಂಟ್ಸ್ ವಿಚಾರವಾಗಿ ಹೇಳುವಾಗ ಬೇರೆ ಒಂದು ವೈದ್ಯಕೀಯ ಪದ್ಧತಿನಲ್ಲಿ ಚಿಕಿತ್ಸೆಗಳನ್ನ ಪಡ್ಕೊಳ್ಳುವಾಗ ಜೊತೆನಲ್ಲೇ ಹೋಮಿಯೋಪತಿಯನ್ನ ಪಡ್ಕೊಳ್ಬಹುದಾ, ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗತ್ತಾ ಅಂತ ಎಲ್ಲೋ ಒಂದ್ ಕಡೆ ಪೇಷಂಟ್ಸ್ ಗೊಂದಲಮಯ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ಅಂತವ್ರಿಗೆ ಏನ್ ಕ್ಲಾರಿಟಿ ಕೊಡ್ತೀರಾ? ಸೊ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ನಾವು ಇಲ್ಲಿ ಕೊಡ್ತಾ ಇರುವಂತದ್ದು ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತಂದರೆ ಸೊ ಓನ್ಲಿ ಸೂಪರ್ಫಿಷಿಯಲಿ ನಿಮಗೆ ತಲೆನೋವಿದೆ ಅಂದರೆ ತಲೆನೋವಿಗೆ ಮಾತ್ರೆ ಕೊಡುವಂಥದ್ದಲ್ಲ ಅಥವಾ ನಾನು ಥೈರಾಯ್ಡಿಂದ ದಪ್ಪ ಆಗ್ತಿದ್ದೀನಿ ಅಂದರೆ ದಪ್ಪ ಆಗೋದನ್ನು ಸಣ್ಣ ಆಗೋದಕ್ಕೆ ಕೊಡ್ತಾ ಇದ್ದೀವಿ ಅಂತಲ್ಲ.
ಸೊ ಕಾಯಿಲೆ ಎಲ್ಲಿಂದ ಶುರು ಆಗಿದೆ, ಎಲ್ಲಿಂದ ಹುಟ್ಕೊಂಡಿದೆ, ಅಲ್ಲಿಂದ ರೂಟಿಂದ ನಿಮ್ಮ ಕಾಯಿಲೆನ ತೆಗೆಯೋದು ಸೊ ಹೋಮಿಯೋಪತಿ ಕಾನ್ಸೆಪ್ಟ್ ಆಗುತ್ತೆ. ಸೊ ಹೀಗಾಗಿ ಯಾವುದೇ ಒಂದು ಥೈರಾಯ್ಡ್ ಸಮಸ್ಯೆ ಬಂದಿದೆ ಅಂದಾಗ ಇನಿಷಿಯಲಿ ನೀವು 50 mcg 100 mcg ತೊಗೊಳ್ತಾ ಇರ್ತೀರಾ, ಬಟ್ ಅದರಿಂದ ಉಂಟಾಗ್ತಿರುವಂಥ ತೊಂದರೆಗಳನ್ನು ನೀವು ಡಾಕ್ಟರ್ಸ್ ಹತ್ರ ಹೇಳಿದಾಗ ಇನ್ನೂ 4-5 ಮೆಡಿಕೇಷನ್ಸ್ ಮತ್ತೆ ಆ್ಯಡ್ ಆಗ್ತಾ ಹೋಗುತ್ತೆ. ಬಟ್ ಹೋಮಿಯೋಪತಿನಲ್ಲಿ ಥೈರಾಯ್ಡ್ ರಿಪೋರ್ಟ್ಸ್ ನಾರ್ಮಲ್ ಇಡೋದ್ರ ಜೊತೆಗೆ ಥೈರಾಯ್ಡಿಂದ ನಿಮಗೆ ಏನೇನು ತೊಂದರೆಗಳು ಉಂಟಾಗ್ತಾ ಇರುತ್ತೆ, ಸೊ ಪ್ರತಿಯೊಂದರಲ್ಲೂ ಚೇಂಜಸ್ ಆಗಬೇಕು ಅಂತಂದರೆ ನಿಮ್ಮ ಗ್ರಂಥಿ ಮುಖಾಂತರ ನ್ಯಾಚುರಲ್ ಆಗಿ ಹಾರ್ಮೋನ್ ಸೀಕ್ರೇಷನ್ ಆಗೋದಕ್ಕೆ ನಾವಿಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ ಅಲಾಂಗ್ ವಿತ್ ನಮ್ಮ ಮೆಡಿಕೇಷನ್ ಜೊತೆಗೆ ಸೊ ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜಸ್ ಮಾಡ್ಕೊಬೇಕು, ಯಾವ ಥರ ಫುಡ್ಡನ್ನು ತೊಗೊತಾ ಹೋಗಬೇಕು, ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾ ಹೋದರೆ ಇನ್ನೂ ಬೇಗ ಸೊಲ್ಯೂಷನ್ ಕೊಡೋದಕ್ಕೆ ನಾವು ಹೆಲ್ಪ್ ಮಾಡ್ಬೋದು. ಓಕೆ, ಸೊ ಖಂಡಿತವಾಗ್ಲೂ ಉತ್ತಮ ಚಿಕಿತ್ಸೆ ಸಿಗುತ್ತೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ನಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಈ ಟ್ರೀಟ್ಮೆಂಟ್ಸ್ನ ಡ್ಯೂರಿಯೇಷನ್, ಬಿಕಾಸ್ ಲೈಫ್ ಟೈಮ್ ತಗೊಳ್ಳೇಬೇಕಾ, ಥೈರಾಯ್ಡ್ ಬಂತು ಅಂತಂದರೆ ಹೋಗೋದೇ ಇಲ್ವಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಮೇನ್ ಆಗಿ ನಾನು ಹೇಳಿದೆ, ಸ್ಟಾರ್ಟಿಂಗ್ ಬಂದಾಗ ಪೇಷಂಟ್ ಕೇಳುವಂಥ ಕ್ವಶನ್ ಏನಿರುತ್ತೆ ಅಂದರೆ, ಸೊ ಇಲ್ಲೂ ಕೂಡ ನಾನು ಲೈಫ್ ಲಾಂಗ್ ತೊಗೊಳ್ಬೇಕಾ, ಸೊ ಎಷ್ಟು ವರ್ಷದಲ್ಲಿ ನಮಗೆ ಕಾಯಿಲೆ ವಾಸಿ ಮಾಡಿ ಕೊಡ್ತೀರಾ? ಸೊ ಖಂಡಿತ ಕಾಯಿಲೆ ವಾಸಿ ಅಂತ ಮಾಡ್ಬೋದು, ಬಿಕಾಸ್ ಹೋಮಿಯೋಪತಿನಲ್ಲಿ ಎಷ್ಟೋ ಜನ ಪೇಷಂಟ್ಸ್ ಇವಾಗ ನಮ್ಮ ಹೋಮಿಯೋಪತಿ ಕ್ಲಿನಿಕಲ್ಲಿ ಈ ನಮ್ಮ ಮೆಡಿಕೇಷನ್ಸ್ನ ಬೆನಿಫಿಟ್ಟಿಂದ ಥೈರಾಯ್ಡನ್ನು ಕಂಪ್ಲೀಟ್ಲಿ ವಾಸಿ ಮಾಡ್ಕೊಂಡಿದ್ದಾರೆ, ಕೆಲವೊಬ್ರು ಇನ್ನೂ ವಾಸಿ ಮಾಡ್ಕೊತಾ ಇದ್ದಾರೆ. ಬಟ್ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಅಪ್ ಆಗ್ತಾ ಇರಬೇಕು ಅಂತಂದರೆ, ಇವಾಗ ನೀವು ರೆಗ್ಯುಲರ್ ಆಗಿ ಏನು ಮೆಡಿಕೇಷನ್ಸ್ ತೊಗೊತಾ ಇದ್ದೀರಾ ಅದನ್ನು ತಕ್ಷಣ ನಾವು ಸ್ಟಾಪ್ ಮಾಡಿಸೋದಿಲ್ಲ, ಎರಡೂ ಮೆಡಿಕೇಷನ್ಸ್ಗಳ ನಡುವೆ ಒಂದು 1/2 ಗಂಟೆ ಗ್ಯಾಪ್ ಬಿಟ್ಟು ಫಾಲೋ ಅಪ್ ಮಾಡೋದಕ್ಕೆ ಹೇಳ್ತೀವಿ. ಸೊ ನಾವು ಹೇಳಿರೋ ಪ್ರಕಾರ ನೀವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ಇಲ್ಲಿ ನಿಮಗೆ ಲೈಫ್ ಲಾಂಗ್ ಸಫರ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ನಿಮಗೆ ಏನನ್ನು ಡ್ಯೂರೇಷನ್ ಹೇಳಿರ್ತೀವಿ, ಕೆಲವೊಬ್ರಿಗೆ 2 ವರ್ಷ ಆಗ್ಬೋದು, ಕೆಲವೊಬ್ರಿಗೆ 3 ವರ್ಷ ಆಗ್ಬೋದು, ಮ್ಯಾಕ್ಸಿಮಮ್ 4 ವರ್ಷ ಆಗ್ಬೋದು. ಸೊ ಅಲ್ಲಿನ ತನಕ ನೀವು ಪ್ರತಿ ತಿಂಗಳು ಬಂದು ಕರೆಕ್ಟಾಗಿ ಟ್ರೀಟ್ಮೆಂಟನ್ನು ಫಾಲೋ ಅಪ್ ಮಾಡ್ತಾ ಹೋದಾಗ ಅಥವಾ ನಾವು ಹೇಳಿರುವಂಥದ್ದು ನೀವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದರೆ, ಡಯಟನ್ನು ಮೇಂಟೈನ್ ಮಾಡ್ತಾ ಹೋದರೆ, ರೆಗ್ಯುಲರ್ ಆಗಿ ವಾಕ್ ಅಥವಾ ಎಕ್ಸಸೈಸ್ ಮಾಡಿದ್ರೆ, ಖಂಡಿತ ನಿಮಗೆ ಥೈರಾಯ್ಡಿಂದ ಪರ್ಮನೆಂಟ್ ಆಗಿ ರಿಸಲ್ಟ್ ಕೊಡೋದಕ್ಕೆ ಅಥವಾ ಶಾಶ್ವತ ಪರಿಹಾರ ಕೊಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಒಂದು ಥೈರಾಯ್ಡ್ ಸಮಸ್ಯೆ ಇರೋರ ಒಂದು ಲೈಫ್ ಸ್ಟೈಲು, ಫಿಸಿಕಲ್ ಆಕ್ಟಿವಿಟೀಸು, ಡಯಟು, ಅವರು ಯಾವ ರೀತಿ ಫಾಲೋ ಮಾಡಬೇಕಾಗತ್ತೆ ಅಂತ ಹೇಳ್ತೀರಾ? ಬರೀ ಮೆಡಿಸನ್ಸ್ ತೊಗೊಳ್ಳೋದು ಒಂದರಿಂದನೇ ಥೈರಾಯ್ಡ್ ಲೆವೆಲ್ಸ್ ಕಡಿಮೆ ಬರೋದಿಲ್ಲ, ಎಲ್ಲೋ ಒಂದು ಕಡೆ ಅವರ ಒಂದು ಜೀವನ ಶೈಲಿ ಬದಲಾವಣೆ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸಿ. ಸೊ ಖಂಡಿತ ಒಂದು ಸಲ ನಿಮಗೆ ಈ ಥರ ಮೆಟಬಾಲಿಕ್ ಡಿಸೀಸಸ್ ಬಂದಿದೆ ಅಂದಾಗ, ಸೊ ಎಸ್ಪೆಷಲಿ ಇವಾಗ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಹೈಪೋಥೈರಾಯ್ಡಿಸಮ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಇಂಥ ಕಾಯಿಲೆಗಳನ್ನು ಬಂದಾಗ ಓನ್ಲಿ ಮೆಡಿಕೇಷನ್ಸ್ ಮೇಲೆ ನಾನು ಆರಾಮಾಗಬೇಕು ಅಂತ ಅಂದ್ಕೊಳ್ಳೋದು ಖಂಡಿತ ತಪ್ಪಾಗುತ್ತೆ. ಸೊ ಟ್ರೀಟ್ಮೆಂಟ್ನ ಮುಖಾಂತರ ನೀವು ಕೂಡ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾ ಇರಬೇಕಾಗುತ್ತೆ. 6 ತಿಂಗಳಲ್ಲಿ ನಾನು ಸರಿ ಹೋಗಿದ್ದೀನಿ ಅಂತ ಟ್ರೀಟ್ಮೆಂಟನ್ನು ಸ್ಟಾಪ್ ಮಾಡೋದಲ್ಲ, ಹೋಮಿಯೋಪತಿ ಮೆಡಿಕೇಷನ್ಸಲ್ಲಿ ಕಂಟಿನ್ಯೂಟಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ವಾಕ್ ಆದರೂ ಮಾಡ್ತಾ ಬರಬೇಕಾಗುತ್ತೆ ಅಥವಾ ರೆಗ್ಯುಲರ್ ಆಗಿ ಎಕ್ಸಸೈಸ್ ಆದರೂ ಮಾಡ್ತಾ ಬರಬೇಕಾಗುತ್ತೆ. ಸೊ ಮೇನ್ ಆಗಿ ಎಸ್ಪೆಷಲಿ ವೇಟ್ ಗೇನಿಂಗ್ ಜಾಸ್ತಿ ಇರೋದ್ರಿಂದ, ಸೊ ಕೊಬ್ಬಿನ ಅಂಶ ಇರುವಂಥ ಫುಡ್ಗಳನ್ನಾಗ್ಬೋದು, ನಾನ್ ವೆಜ್ ಇರುವಂಥದ್ದು ಇರ್ಬೋದು, ಆಯಿಲಿ ಫುಡ್ ಇರುವಂಥದ್ದು ಇರ್ಬೋದು, ಎಸ್ಪೆಷಲಿ ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ ಅಂದರೆ ಕೋಸುಗಳನ್ನು, ಸೊ ಎಲೆ ಕೋಸು ಮತ್ತು ಹೂಕೋಸುಗಳನ್ನು ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ. ಸೊ ನೀರು ಜಾಸ್ತಿ ಕುಡಿಯುವಂಥದ್ದು, ಸೊ ಈ ಥರ ಅವರು ಕೂಡ ಅವರು ಲೈಫ್ ಸ್ಟೈಲನ್ನು ಚೇಂಜಸ್ ಮಾಡ್ಕೊತಾ ಹೋದರೆ ಕಾಯಿಲೆಗೆ ತಕ್ಕ ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಒಂದು ಥೈರಾಯ್ಡಿಂದ ಕಾಂಪ್ಲಿಕೇಶನ್ಸ್ ಅಂತ ನೋಡೋದಾದರೆ ಯಾವ್ಯಾವ ರೀತಿಯಾಗಿರುವಂಥ ಸಮಸ್ಯೆಗಳು ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳುತ್ತೆ, ಥೈರಾಯ್ಡ್ ಬಂದ ಮೇಲೆ ಬರುವಂಥದ್ದು ಅಂತಂದರೆ ಯಾವುದು ಅಂತ ಹೇಳ್ತೀರಾ? ಹೆಣ್ಮಕ್ಳಲ್ಲಿ ಮೇನ್ ಆಗಿ ನೋಡುವಂಥದ್ದು ಥೈರಾಯ್ಡ್ ಬಂದಾದ್ಮೇಲೆ ಅಂದರೆ, ಸೊ ಒಂದು ಒಬೆಸಿಟಿ ಅಂತ ಹೇಳ್ಬೋದು, ಎರಡನೇದಾಗಿ PCOD ಅಂತ ಹೇಳ್ಬೋದು, ಮೂರನೇದಾಗಿ ಇನ್ಫರ್ಟಿಲಿಟಿ ಅಂತ ನಾವು ಹೇಳ್ಬೋದು. ಬಿಕಾಸ್ ಎಷ್ಟೋ ಜನ ಪೇಷಂಟ್ಸ್ ಹೇಳ್ತಾರೆ, ಮೊದಲೆಲ್ಲ ನನಗೆ ಸೈಕಲ್ಸ್ ಕರೆಕ್ಟಾಗಿ ಆಗ್ತಾ ಇತ್ತು, ಸೊ ಯಾವಾಗ ಥೈರಾಯ್ಡ್ ಬಂದಾದ್ಮೇಲೆ ನನಗೆ ಈವನ್ PCOD ಸಮಸ್ಯೆ ಕೂಡ ಸ್ಟಾರ್ಟ್ ಆಗಿದೆ. ಬಿಕಾಸ್ ಥೈರಾಯ್ಡ್ ಹಾರ್ಮೋನ್ ನಾನು ಹೇಳಿದೆ T3 T4 TSH ಹಾರ್ಮೋನ್ ರೆಗ್ಯುಲೇಟ್ ಆಗೋದಕ್ಕೆ, ಸೊ ಪ್ರತಿಯೊಂದು ಹಾರ್ಮೋನ್ಸ್ ರೆಗ್ಯುಲೇಟ್ ಆಗಬೇಕು, ಬಾಡಿ ಫಂಕ್ಷನ್ಸ್ನ ನಾರ್ಮಲ್ ಆಗಿ ಆಗಬೇಕು ಅಂತಂದರೆ ಈ ಹಾರ್ಮೋನ್ಸ್ನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ T3 T4 TSH ಹಾರ್ಮೋನ್ಸ್ನ ಲೆವೆಲ್ಸ್ ಯಾವಾಗ ಕಮ್ಮಿ ಆಗ್ತಾ ಹೋಗುತ್ತೋ, ಸೊ ಹೆಣ್ಮಕ್ಳಲ್ಲಿ PCOD ಸಮಸ್ಯೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಗೇನ್ PCOD ಸಮಸ್ಯೆ ಬಂದರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಮುಖ್ಯವಾಗಿ ಬೇಕಾಗಿರುವಂಥ ಇಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಟೆಸ್ಟೋಸ್ಟಿರೋನ್ ಹಾರ್ಮೋನ್, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅಂತ ಹಾರ್ಮೋನ್ಸ್ಗಳೇನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅಂಥ ಒಂದು ಸಿಚುವೇಶನ್ಸಲ್ಲಿ ಓನ್ಲಿ ಓವ್ಯುಲೇಷನ್ ಡಿಲೇ ಆಗುವಂಥದ್ದು ಅಷ್ಟೇ ಅಲ್ಲ, ಮತ್ತೆ ಅದು ಇನ್ಫರ್ಟಿಲಿಟಿಗೆ ಕಾರಣ ಆಗುತ್ತೆ ಅಂತಲೂ ಹೇಳ್ಬೋದು. ಓಕೆ, ಅಂದರೆ ಈ PCOD ಅಂತಂದ್ರೆ
ಏನು ಪಿ ಸಿ ಓಡಿ ಇದ್ದವ್ರಿಗೆ ಥೈರಾಯ್ಡ್ ಬರುವಂತದ್ದು ಅಥವಾ ಥೈರಾಯ್ಡ್ ಇರೋರಿಗೆ ಪಿ ಸಿ ಓಡಿ ಬರುವಂತ ಸಾಧ್ಯತೆಗಳಿರುತ್ತಾ ಹೇಗೆ? ಸೊ ಹೌದು, ಎಷ್ಟೋ ಜನ ಪೇಷಂಟ್ಸ್ ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಪಿ ಸಿ ಓಡಿ ಬಂದಾದ್ಮೇಲೆ ನನಗೆ ಥೈರಾಯ್ಡ್ ಬಂದಿದೆ ಅಂತ. ಬಟ್ ಆಕ್ಚುಲಿ ಆಗಿ ನೋಡೋದಾದ್ರೆ ಥೈರಾಯ್ಡ್ ಸಮಸ್ಯೆ ಬಂದಾದ್ಮೇಲೆ ನಿಮಗೆ ಪಿ ಸಿ ಓಡಿ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ. ಬಿಕಾಸ್ ನಾನು ಹೇಳಿದೆ, ಹೆಣ್ಮಕ್ಳಿಗಾಗಲಿ ಅಥವಾ ಗಂಡ್ಮಕ್ಳಿಗೆ ಸೊ ಹಾರ್ಮೋನ್ಸ್ನ ಅವಶ್ಯಕತೆ ತುಂಬ ಇರುತ್ತೆ. ಸೊ ಈ ಹಾರ್ಮೋನ್ಸಿಂದನೇ ನಮ್ಮ ಬಾಡಿ ಫಂಕ್ಷನ್ಸ್ ರೆಗ್ಯುಲೇಟ್ ಆಗುವಂಥದ್ದು. ಸೊ ಟೈಮ್ ಟು ಟೈಮ್ ಕರೆಕ್ಟಾಗಿ 28-30 ಡೇಸ್ ನಾರ್ಮಲ್ ಆಗಿ ಸೈಕಲ್ಸ್ ಆಗಬೇಕು ಅಂತಂದರೆ ಈ ಹಾರ್ಮೋನ್ಸ್ನ ಅವಶ್ಯಕತೆ ಇರುತ್ತೆ. ಸೊ ಯಾವಾಗ ಈ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೋ, ಸಮತೋಲನ ಕಡಿಮೆ ಆಗ್ತಾ ಹೋಗುತ್ತೋ, ಸೊ ಅವಾಗ ಪೀರಿಯಡ್ಸಲ್ಲಿ ಡಿಲೇ ಆಗುವಂಥದ್ದು ಅಥವಾ ತೂಕ ಜಾಸ್ತಿ ಆಗುವಂಥದ್ದು, ಮೇನ್ ಆಗಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಮತ್ತು ಲುಟಿನೈಸಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅಂತ ಹೇಳ್ತೀವಿ, ಈ ಹಾರ್ಮೋನ್ಸ್ ಕಡಿಮೆ ಆದ ತಕ್ಷಣ ಮೇನ್ ಆಗಿ ಪಿ ಸಿ ಓಡಿ ಸಮಸ್ಯೆನ ನಾವು ನೋಡ್ತಾ ಬರ್ತೀವಿ. ಸೊ ಪಿ ಸಿ ಓಡಿ ಅಂತಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್, ಇದನ್ನು ಥೈರಾಯ್ಡ್ ಆದಮೇಲೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಯಾವಾಗ ಈ ಪಿ ಸಿ ಓಡಿ ಸಮಸ್ಯೆ ಬರುತ್ತೋ, 28-30 ಡೇಸ್ ನಾರ್ಮಲ್ ಸೈಕಲ್ಸ್ ಆಗೋದು ಬದಲಾಗಿ ಸೊ 6 ತಿಂಗಳಿಗೆ ಒಂದ್ಸಲ ಆಗೋದು ಅಥವಾ ಹಾರ್ಮೋನ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ಆಗೋದು ಅಥವಾ ಸಪ್ಲಿಮೆಂಟ್ರೀಸ್ ಮುಖಾಂತರ ಆಗೋದು. ಸೊ ಹೀಗಾಗಿ ಯಾವಾಗ ಈ ಪಿ ಸಿ ಓಡಿ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೋ, ಸೊ ನೆಕ್ಸ್ಟ್ ಕನ್ಸಿವ್ ಆಗೋದಕ್ಕೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಓವ್ಯುಲೇಷನ್ ಆಗಬೇಕು ಅಂತಂದ್ರೆ 28-30 ದಿವಸಕ್ಕೆ ನಾರ್ಮಲ್ ಆಗಿ ಸೈಕಲ್ಸ್ ಆದ್ರೆ, ಅದು ಕೂಡ ನ್ಯಾಚುರಲ್ ಆಗಿ ಸೈಕಲ್ಸ್ ಆದ್ರೆ ಮಾತ್ರ ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ಥೈರಾಯ್ಡ್ ಇದೆ, ಪಿ ಸಿ ಓಡಿ ಇದೆ ಅಂತಂದ್ರೆ ಥೈರಾಯ್ಡ್ಗೆ ಸಪ್ರೇಟ್ ಮೆಡಿಕೇಶನ್ಸ್, ಪಿ ಸಿ ಓಡಿಗೆ ಸಪ್ರೇಟ್ ಮೆಡಿಕೇಶನ್ಸ್ ಅಂತ ಹೋಮಿಯೋಪತಿನಲ್ಲಿ ಇರೋದಿಲ್ಲ. ಸೊ ಮೇನ್ ಆಗಿ ಪಿ ಸಿ ಓಡಿ ಬರೋದಕ್ಕೆ ಥೈರಾಯ್ಡ್ ಸಮಸ್ಯೆನೇ ಕಾರಣ. ಸೊ ಹೀಗಾಗಿ ನಾವು ಅಗೇನ್ ಪಿ ಸಿ ಓಡಿನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಫಸ್ಟ್ ಥೈರಾಯ್ಡ್ ಹಾರ್ಮೋನ್ಸ್ ಅನ್ನ ನ್ಯಾಚುರಲ್ ಆಗಿ ಸೀಕ್ರೆಷನ್ ಆಗೋದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಇನ್ನು ಈ ಪಿ ಸಿ ಓಡಿಗೆ ಇನ್ವೆಸ್ಟಿಗೇಷನ್ಸ್ ಯಾವ ರೀತಿ ಮಾಡಿಸ್ತೀರಾ ಪೇಷಂಟ್ಗೆ? ಇವಾಗ ಸಿಸ್ಟ್ ಫಾರ್ಮೇಷನ್ ಆಗಿದೆ ಅಂತ ತಿಳ್ಕೊಬೇಕು. ಎಷ್ಟೋ ಜನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರೋದಿಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗಿರುತ್ತೆ. ಸೊ ಹೀಗಾಗಿ ಮೇನ್ ಆಗಿ ಹಾರ್ಮೋನ್ ಅನಾಲಿಸಿಸ್ ಟೆಸ್ಟ್ ಅನ್ನ ಕೂಡ ಮಾಡಿಸ್ತೀವಿ, ಅದ್ರ ಮುಖಾಂತರ ಹೊಟ್ಟೆ ಭಾಗದ ಸ್ಕ್ಯಾನ್ ಅಂತ ಹೇಳ್ತೀವಿ, ಅಂದ್ರೆ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ. ಸೊ ಈ ಅಲ್ಟ್ರಾಸೌಂಡ್ನ ಸ್ಕ್ಯಾನ್ ಮುಖಾಂತರ ನಾವು ಪಿ ಸಿ ಓಡಿ ಸಮಸ್ಯೆ ಇದೆಯಾ ಅಥವಾ ಫೈಬ್ರಾಯ್ಡ್ ಪ್ರಾಬ್ಲಮ್ ಏನಾದರೂ ಇದೆಯಾ ಅಥವಾ ಅದರ್ ರಿಲೇಟೆಡ್ ಏನಾದರೂ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂಥ ಡಿಸೀಸ್ ಏನಾದರೂ ಇದೆಯಾ ಅಂತ ತಿಳ್ಕೊಬೇಕು ಅಂತಂದ್ರೆ ಈ ಅಲ್ಟ್ರಾಸೌಂಡ್ನ ಮುಖಾಂತರ ನಾವು ಅದನ್ನು ತಿಳ್ಕೊಬಹುದು. ಓಕೆ ಡಾಕ್ಟರ್, ಥೈರಾಯ್ಡ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರಿ. ಇನ್ನು ಥೈರಾಯ್ಡ್ ಇಂದ ಸಫರ್ ಮಾಡ್ತಾ ಇರುವಂತಹ ಪೇಷಂಟ್ಸ್ಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಥೈರಾಯ್ಡ್ ಇದೆ ಅಥವಾ ಕಡಿಮೆ ಇದೆ ಅಥವಾ ಹಾಗೆ ಮುಂದಕ್ಕೆ ಹಾಕ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಸೊ ಡಾಕ್ಟರ್ಸ್ನ ಅವ್ರು ಯಾವಾಗ ಕಾಣಬೇಕಾಗತ್ತೆ? ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀವು ಕರೆಕ್ಟ್ ಆಗಿ ಬಂದು ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ಸಫರ್ ಆಗುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಬಿಕಾಸ್ ಇದು ಮೆಟಾಬಾಲಿಕ್ ಡಿಸೀಸಸ್ ಇರೋದ್ರಿಂದ ಸೊ ನೀವು ಇನಿಷಿಯಲ್ ಪೀರಿಯಡ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ಬೋದು. ಬಟ್ ಓನ್ಲಿ ಇನಿಷಿಯಲ್ ಪೀರಿಯಡ್ ಅಲ್ಲಿ ಅಂತ ಅಷ್ಟೇ ಅಲ್ಲ, 150 mcg ತಗೊಂತಾ ಇರೋರು ನಮ್ಮ ಹತ್ರ ಇದ್ದಾರೆ. ಸೊ ಮೋರ್ ದೆನ್ 150 mcg ತಗೊಂತಾ ಇರೋರು ಕೂಡ ನಮ್ಮ ಹತ್ರ ಇದ್ದಾರೆ. ಸೊ ಯಾವಾಗ ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಬಂದಾದ್ಮೇಲೆ ಸುಮಾರು ಕಾಯಿಲೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಹೀಗಾಗಿ ಓನ್ಲಿ ನಾನು ದಪ್ಪ ಇರೋದನ್ನ ಸಣ್ಣ ಆಗಲಿ ಅಥವಾ ನನ್ನ ಹೇರ್ ಫಾಲ್ ಸ್ಟಾಪ್ ಆಗಲಿ ಅಥವಾ ನನ್ನ ಸುಸ್ತು ಕಮ್ಮಿ ಆಗಲಿ ಅಂತ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಹೋಗಬೇಡಿ. ಇದೆಲ್ಲದಕ್ಕೂ ಮೇನ್ ಕಾರಣ ಅಂತಂದರೆ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಬಂದಿರೋದು. ಸೊ ಹೀಗಾಗಿ ಥೈರಾಯ್ಡ್ ಪ್ರಾಬ್ಲಮನ್ನು ಮೂಲ ಕಾರಣನ ನಾವು ತೆಗೆದುಹಾಕಾದ್ಮೇಲೆ ದೆನ್ ಅವಾಗ ನಿಮಗೆ ತೂಕ ಕಂಟ್ರೋಲ್ ಆಗ್ತಾ ಇರುತ್ತೆ. ಸೊ ಅವಾಗ ಹೇರ್ ಫಾಲ್ ಸ್ಟಾಪ್ ಆಗ್ತಾ ಇರುತ್ತೆ. ಸೊ ಅವಾಗ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಥೈರಾಯ್ಡ್ ಕಾಯಿಲೆ ಬಂದಿದೆ ಅಂತಂದಮೇಲೆ ಸೊ ಹೋಮಿಯೋಪತಿ ಟ್ರೀಟ್ಮೆಂಟನ್ನು ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಇದರಿಂದ ಸಂಪೂರ್ಣ ಸೊಲ್ಯೂಷನ್ ನಿಮಗೆ ಸಿಗುವಂಥದ್ದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೀವೇನು ಅಲೋಪತಿಕ್ ಮೆಡಿಕೇಶನ್ಸ್ ಅಥವಾ ಇಂಗ್ಲಿಷ್ ಮೆಡಿಸಿನ್ಸ್ ಏನು ತೊಗೊಳ್ತಾ ಇರ್ತೀರಾ ಆ ಮಾತ್ರೆಗಳನ್ನು ಹಂತ ಹಂತವಾಗಿ ನಾವು ಕಡಿಮೆ ಮಾಡ್ತಾ ಬರ್ತೀವಿ. ಸೊ ಎಕ್ಸಾಂಪಲ್, ಇವಾಗ 100 mcg ತೊಗೊಳ್ತಾ ಇರ್ತೀರಾ, 75 ಇರ್ಬೋದು, 50 ಇರ್ಬೋದು, 25 ಇರ್ಬೋದು. ಸೊ ಈ ಥರ ಕಡಿಮೆ ಮಾಡಿ ನಮ್ಮ ಹೋಮಿಯೋಪತಿ ಮೆಡಿಕೇಶನ್ಸ್ ಮುಖಾಂತರನೇ ಕಂಪ್ಲೀಟ್ ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದು ಥೈರಾಯ್ಡ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಬಹಳ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ನಲ್ಲಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆ ಸಿಗುತ್ತೆ. ಮಲ್ಲೇಶ್ವರಂ, ಜಯನಗರ್, ಹುಬ್ಳಿ, ಮೈಸೂರು, ದಾವಣಗೆರೆ, ಇನ್ನು ಗುಲ್ಬರ್ಗನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.